ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲೇಟಿ. ಸಂಪಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯು ಅಕ್ಟೋಬರ್ 7 ನಡೆಯಿತು. ಕೊರಂಬಡ್ಕ ಭಾಗದ ಜನರ ಹಲವು ವರ್ಷಗಳ ಬೇಡಿಕೆಯಾದ ದರ್ಕಾಸ್ ಕೊರಂಬಡ್ಕ ರಸ್ತೆಯನ್ನು ಪಂಚಾಯತ್ ಅಧ್ಯಕ್ಷ ಹಮೀದ್ ರವರು ಉದ್ಘಾಟನೆ ಮಾಡಿ ಈ ಭಾಗದ ಜನರು ಜನಸ್ಪಂದನ ಕಾರ್ಯಕ್ರಮದಲ್ಲಿಟ್ಟ ಬೇಡಿಕೆ ಸಕಾಲದಲ್ಲಿ ಪರಿಹಾರ ಮಾಡುವ ಮೂಲಕ ಗ್ರಾಮ ಪಂಚಾಯತ್ ಆಡಳಿತ ಸ್ಪಂದಿಸಿದೆ. ಅದರ ಜೊತೆಗೆ ಈ ರಸ್ತೆ ಅಗಲೀಕರಣ ಮಾಡಲು ಸಹಕರಿಸಿದ ಬಂಗಾರ ಇಂಡಸ್ಟ್ರೀಸ್ ಮಾಲಕ ಅಬುಬಕರ್, ದುಬೈ ಕಾದರ್, ಸೀತಮ್ಮದ್ ದೇವಯ್ಯ ಇವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಕೊಪ್ಪದ ಕಜೆಯ ಭಾಗದ ಜನರು ಬಹುಮುಖ್ಯ ಬೇಡಿಕೆಯಾದ ಕಾಂಕ್ರೀಟ್ ರಸ್ತೆಯನ್ನು ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಂದರಿ ಮುಂಡಡ್ಕ, ಅಭಿವೃದ್ಧಿ ಅಧಿಕಾರಿ ಸರಿತಾ ಡಿಸೋಜಾ, ಉಪಾಧ್ಯಕ್ಷ ಲಿಸಿ ಮೊನಾಲಿಸಾ, ಸದಸ್ಯರುಗಳಾದ ಸುಮತಿ, ಶಕ್ತಿವೇಲು, ಅನುಪಮ, ವಿಮಲ ಜಂಟಿಯಾಗಿ ಉದ್ಘಾಟನೆ ಮಾಡಿದರು. ಪಂಚಾಯತ್ ಮಾಜಿ ಅಧ್ಯಕ್ಷ ಜಗದೀಶ್ ರೈ, ತೆಕ್ಕಿಲ್ ಪ್ರತಿಷ್ಠಾನದ ಅಧ್ಯಕ್ಷ ಟಿಎಂ ಶಾಹಿದ್, ಸಜ್ಜನ ಪ್ರತಿಷ್ಠಾನದ ರಹೀಂ ಬೀಜದಗಟ್ಟೆ, ಸೊಸೈಟಿ ನಿರ್ದೇಶಕರಾದ ಗಣಪತಿ ಭಟ್, ಸತ್ಯನಾರಾಯಣ ಭಟ್, ಗೋನಡ್ಕ ಜುಮಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಹಾಜಿ, ಸದಸ್ಯರಾದ ಅಬುಸಾಲಿ ಸ್ವಾಗತಿಸಿ ಸವಾದ್ ವಂದಿಸಿದರು. ರಾಜ್ಯ ಬಿಜೆಪಿ ಸರ್ಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧಿಕಾರವನ್ನು ಮೊಟಕುಗೊಳಿಸಿ ಪಂಚಾಯತ್ ಪಿಡಿಒ ಹಾಗೂ ಕಾರ್ಯದರ್ಶಿಗಳಿಗೆ ಸಹಿ ಸೇರಿದಂತೆ ಇನ್ನಿತರ ಅಧಿಕಾರ ನೀಡಿರುವ ಕ್ರಮ ಸರಿಯಲ್ಲ. ಇದುವರೆಗೆ 40% ಆಗಿದ್ದ ಸರ್ಕಾರ ಅಧಿಕಾರಿಗಳಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿ 50% ಕಮಿಷನ್ ಕಸಿಯಲು ಸಂಚು ರೂಪಿಸಿದಂತೆ ಭಾಸವಾಗುತ್ತಿದೆ ಎಂದು ನಗರ ಪಂಚಾಯತ್ ಸದಸ್ಯ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಂ ವೆಂಕಪ್ಪಗೌಡ ಹೇಳಿದ್ದಾರೆ. ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಅವರು, ಜನರಿಗೆ ಸ್ಥಳೀಯವಾಗಿ ಸಿಗುವುದು ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು. ಸಮಸ್ಯೆಗಳನ್ನು ಹೇಳಿಕೊಳ್ಳುವುದು ಕೂಡ ನಮ್ಮ ಬಳಿಯೇ. ಈಗ ಅಧ್ಯಕ್ಷರಿಗಿದ್ದ ಜವಾಬ್ದಾರಿಯನ್ನು ಪಿಡಿಒಗಳಿಗೆ ನೀಡಿದ ಸರ್ಕಾರದ ಕ್ರಮ ಸರಿಯಲ್ಲ. ಇದರಿಂದ ಜನರಿಗೆ ತೊಂದರೆ. ಸರ್ಕಾರ ಇದುವರೆಗೆ 40% ಎಂದು ಕರೆಸಿಕೊಳ್ಳುತ್ತಿತ್ತು. ಈಗ ಅಧಿಕಾರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿ ಹೆಚ್ಚುವರಿ 10% ಕಮಿಷನ್ ಅನ್ನು ಪಡೆದುಕೊಳ್ಳುವಂತ 50% ಸರ್ಕಾರ ಎನಿಸಿಕೊಂಡಿದೆ. ಪಂಚಾಯತ್ ಸದಸ್ಯರಿಗೆ ಗೌರವಧನ ಹೆಚ್ಚಿಸಿದ್ದು, ಗ್ರಾಮ ವಿಕಾಸ ಯೋಜನೆಯ ಮೂಲಕ ಅನುದಾನ ನೀಡಿದ್ದು, ಕಾಂಗ್ರೆಸ್ ಸರ್ಕಾರ ಈಗಿನ ಬಿಜೆಪಿ ಸರ್ಕಾರ ಅಧಿಕಾರ ಮೊಟಕುಗೊಳಿಸಿದ್ದು ಹೊರತು ಏನೂ ಸೌಲಭ್ಯ ಗ್ರಾಮಗಳಿಗೆ ನೀಡಿಲ್ಲ ಎಂದು ಅವರು ಹೇಳಿದರು. ನಮ್ಮ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ. ಪ್ರತಿ ಗ್ರಾಮಕ್ಕೆ ತಲಾ 1 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಬರಡ್ಕ ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಬಳ್ಳಡ್ಕ, ಬೆಳ್ಳಾರೆ ಪಂಚಾಯತ್ ಸದಸ್ಯ ಮಣಿಕಂಠ, ಎನ್ಎಸ್ಡಿ ವಿಠಲ್ ದಾಸ್, ಜಯಪ್ರಕಾಶ್ ನೆಕ್ರಪಾಡಿ ಐವರ್ನಾಡು, ಸತ್ಯಕುಮಾರ್ ಆಡಿಂಜ, ಭವನಿಶಂಕರ್ ಕಲ್ಮಡ್ಕ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದ ದಿವಂಗತ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿ ನೂತನ, ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿ ಶ್ರೀಮತಿ ನೂತನಾರವರು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಸಾರಿಗೆ ಸಚಿವ ಎಸ್ ಅಂಗಾರ್ ಅವರ ಉಪಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿಯಾದರು. ಬಳಿಕ ಮುಖ್ಯಮಂತ್ರಿಯವರ ಜೊತೆ ನೂತನ್ರವರು ಮಾತನಾಡಿದರು. ನೂತನ್ರವರನ್ನು ಉದ್ಯೋಗಕ್ಕೆ ತಕ್ಷಣ ಮಂಗಳೂರಿಗೆ ನಿಯೋಜಿಸುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದರು. ನೂತನರವರು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೆಳ್ಳಾರೆ ಬಿಜೆಪಿ ಮುಖಂಡ ಆರ್ಕೆ ಭಟ್, ಕುರುಂಬಡೇಲು ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಪನ್ನೆ, ದಿವಂಗತ ಪ್ರವೀಣ್ ಇವರ ಚಿಕ್ಕಪ್ಪ ಜಯರಾಮ ಕಾರ್ಯಾಡಿ, ಮಾವ ಲೋಕೇಶ್ ಪೂಜಾರಿ, ಬಾವ ರಂಜಿತ್, ನೂತನ್ರವರ ತಮ್ಮ ಶಿವಪ್ರಸಾದ್ ಉಪಸ್ಥಿತರಿದ್ದರು. ಅಮರಮುಡ್ನೂರು ಗ್ರಾಮ ಪಂಚಾಯತ್ನ ಪ್ರಥಮ ಹಂತದ ಗ್ರಾಮ ಸಭೆಯು ಪಂಚಾಯತ್ ಅಧ್ಯಕ್ಷೆ ಪದ್ಮಪ್ರಿಯ ಮೇಲ್ತೋಟ ಇವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 7 ಪಂಚಾಯತ್ನ ಸಭಾಭವನದಲ್ಲಿ ನಡೆಯಿತು. ನೋಡೆಲ್ ಅಧಿಕಾರಿಯಾಗಿ ಕೃಷಿ ಇಲಾಖೆಯ ನಾಗರಾಜ್ ಸಭೆಯನ್ನ ನಡೆಸಿದರು. ಕಳೆದ ಸಲ ಮುಂದೂಡಲ್ಪಟ್ಟ ಗ್ರಾಮಸಭೆಯ ಗತ ವರದಿ ಮಂಡಿಸಿ ಮುಂದಿನ ವರದಿ ನೀಡಬೇಕು. ಪಂಚಾಯತ್ ಆಡಳಿತ ಮಂಡಳಿಯು ಅಧಿಕಾರಕ್ಕೆ ಬಂದು 1 ವರ್ಷ 8 ತಿಂಗಳು ಅವಧಿ ಕಳೆದಿದೆ. ಹಿಂದಿನ ಪ್ರಥಮ ಹಂತದ ಗ್ರಾಮಸಭೆಯನ್ನು ಮುಂದೂಡಲ್ಪಟ್ಟಿದ್ದು 5 ತಿಂಗಳು ಕಳೆದಿದೆ. ಎಲ್ಲಾ ಪಂಚಾಯತ್ನಲ್ಲಿ 2 ಹಂತದ ಗ್ರಾಮಸಭೆ ಮುಗಿದಿದೆ. ನಿಮ್ಮ ಅವಧಿಯಲ್ಲಿ ಯಾವುದೇ ಕಾಮಗಾರಿ ಅಭಿವೃದ್ಧಿ ಕೆಲಸ ಕಾರ್ಯ ನಡೆದಿಲ್ಲ. ಇದಕ್ಕೆ ಅಧ್ಯಕ್ಷರು ಉತ್ತರಿಸಬೇಕೆಂದು ರಾಧಾಕೃಷ್ಣ ಬಳ್ಳೂರವರು ಸಭೆಯ ಆರಂಭದಲ್ಲಿ ಪ್ರಶ್ನಿಸಿದರು. ಉತ್ತರಿಸಿದ ಅಧ್ಯಕ್ಷೆ, ನಾನು ಹೊಸದಾಗಿ ಆಯ್ಕೆಗೊಂಡಿರುತ್ತೇನೆ, ವರದಿಯ ಬಗ್ಗೆ ಪಿಡಿಒರವರು ತಿಳಿಸಬೇಕೆಂದು ಹೇಳಿದರು. ಹಾಗೂ ಸಭೆಯಲ್ಲಿ ಹಲವಾರು ಚರ್ಚೆಗಳು ನಡೆದವು. ಮೈಸೂರು ದಸರಾ ಯೋಗ ಸ್ಪರ್ಧೆಯಲ್ಲಿ ಹಾರ್ದಿಕ ಕೆ ಪ್ರಥಮ ಸ್ಥಾನಿಯಾಗಿದ್ದಾರೆ. ಮೈಸೂರಿನಲ್ಲಿ ನಡೆದಂತ 8-10 ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಹಾರ್ದಿಕ ಕೆರೆಕೋಡಿ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರ್ತಾರೆ. ಈಕೆ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ. ಯೋಗೇನ ಚಿತ್ತಸ್ಯ ಸುಳ್ಯದ ಯೋಗ ಗುರುಗಳಾದ ಸಂತೋಷ್ ಮುಂಡಕಜೆ ಇವರಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಪೆರುವಾಜಿನವರ ತ್ರಿವುತ್ಸವದಲ್ಲಿ ಜ್ಞಾನದೀಪ ಸಂಸ್ಥೆಯ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಲಾಮಂದಿರ್ನ ಪ್ರಮೋದರೈ, ಕಾರ್ತಿಕ್ ಬಳ್ಪ, ರಾಜ್ ಮುಖೇಶ್ ನಿರ್ದೇಶನದಲ್ಲಿ ಜ್ಞಾನದೀಪ ಮೊಂಟೆಸರಿ ವಿದ್ಯಾರ್ಥಿ ಶಿಕ್ಷಕಿಯರು, ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳು ಸತ್ಯಾಪುರದ ಸಿರಿ ದೃಶ್ಯರೂಪಕ ಪ್ರದರ್ಶನ ಮಾಡಿದರು. ಬೆಳ್ಳಾರೆ ಶೃಂಗಾರ್ ಸ್ಟುಡಿಯೋದ ಸುಧಾಕರ್ ಅತಿಥಿ ಕಲಾವಿದರಾಗಿ ಭಾಗವಹಿಸಿದರು.
ईद मिलाद हब्बद हिन्नेलेयल्लि बेल्लारे पोलीस ठाणेयल्लि शांति सभे अक्टोबर 7 नडेयितु। ठाणाधिकारी सुहास रवरु मातनाडि शांतियुतवागि हब्बवन्नु आचरिसबेकु, हब्बवु उत्तमवागि नडेयल्लि एल्लरू सहकार नीडबेकु, अहितकर घटनेगळु नडेदल्लि कूडले ठाणेगे तिळिसबेकेंदु हेळिदरु। पोलीस ठाणा व्याप्तिय मसीदिय प्रमुखरु उपस्थितरिद्दरु। ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಅಲ್ಪ ವಿರಾಮ। ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕ ಅಂಗಾಂಗಗಳ ನೋವು ನಿವಾರಣಾ ಚಿಕಿತ್ಸೆ, ಡಿಸ್ಥೆಟಿ, ಪಾರ್ಶ್ವವಾಯು ಚಿಕಿತ್ಸೆ, ಫುಲ್ ಬಾಡಿ ಮಸಾಜ್, ಸಂಧಿ ನೋವು, ಕುತ್ತಿಗೆ ನೋವು, ಕೈಕಾಲು ನೋವು ಮತ್ತು ಶರೀರದ ಎಲ್ಲಾ ಅಂಗಾಂಗಗಳ ನೋವು ನಿವಾರಣಾ ಮಸಾಜ್, ಆಯುರ್ವೇದ ಗಿಡಮೂಲಿಕೆ ಮತ್ತು ಸ್ಥಳೀಯವಾಗಿ ತಯಾರಿಸಿದ ಎಣ್ಣೆಯಿಂದ ಮಸಾಜ್ ಮತ್ತು ಶಾಖ ನೀಡುವುದರ ಮೂಲಕ ಹಳೆಯ ನೋವನ್ನು ಗುಣಪಡಿಸಲಾಗುವುದು। ಸಮಯ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1, ಸಂಜೆ 3 ರಿಂದ ರಾತ್ರಿ 8 ರ ತನಕ। ವಿಳಾಸ: ಶ್ರೀ ಲಕ್ಷ್ಮಿ ಮಸಾಜ್ ಸೆಂಟರ್, ಕೋನಡ್ಕ, ರೆಂಜಾ ಬೆಟ್ಟಂಪಾಡಿ, ಪುತ್ತೂರು। ಕಾಂಟ್ಯಾಕ್ಟ್ 6362785512 ಅಥವಾ 9481549340। ಗ್ರಾಹಕರು ಮೆಚ್ಚಿದ ಸುಳ್ಳಿದ ಆಭರಣ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಅತ್ಯುನ್ನತ ಮತ್ತು ಆಕರ್ಷಕ ಶೈಲಿಯ ಡಿಸೈನ್ ಆಭರಣಗಳು, ನವೀಕೃತ ವಿಸ್ತೃತ ಮಳಿಗೆಯಲ್ಲಿ ನವರಾತ್ರಿಯ ವಿಶೇಷ ಕೊಡುಗೆಗಳು। ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಪ್ರತಿ 1 ಗ್ರಾಂ ಚಿನ್ನಾಭರಣ ಖರೀದಿಗೆ 1 ಗ್ರಾಂ ಬೆಳ್ಳಿ ನಾಣ್ಯ ಉಚಿತ। ಬೆಳ್ಳಿ ಎಂಆರ್ಪಿ ಆಭರಣಗಳ ಮೇಲೆ 5% ರಿಯಾಯಿತಿ। ಪ್ರತಿ 1 ಕ್ಯಾರೆಟ್ ವಜ್ರಾಭರಣಗಳ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತ। ಪ್ರತಿ 1 ಕೆಜಿ ಬೆಳ್ಳಿ ಸಾಮಗ್ರಿಗಳ ಮೇಲೆ 2000 ರೂಪಾಯಿ ರಿಯಾಯಿತಿ। ಭೇಟಿ ಕೊಡಿ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್, ಶ್ರೀಹರಿ, ಶ್ರೀರಾಮಪೇಟೆ ಮುಖ್ಯ ರಸ್ತೆ, ಸುಳ್ಯ। ಫೋನ್ ನಂಬರ್ 08257233360। ನಾಡಿನ ಸಮಸ್ತ ಜನತೆಗೆ ಕಾವೇರಿ ಗಾರ್ಮೆಂಟ್ಸ್ ವತಿಯಿಂದ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು। ಕಳೆದ 15 ವರ್ಷಗಳಿಂದ ವಸ್ತ್ರ ಪರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ಮಹಾ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್। ನಮ್ಮಲ್ಲಿ ಪುರುಷರ, ಮಹಿಳೆಯರ ಹಾಗೂ ಮಕ್ಕಳ ಹೊಸ ವಿನ್ಯಾಸದ ಉಡುಪುಗಳು ಆಕರ್ಷಕ ಡಿಸೈನ್ನೊಂದಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ। ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಈ ತಿಂಗಳ ಕೊನೆಯವರೆಗೂ 15% ಡಿಸ್ಕೌಂಟ್। ವಾರದ ಪ್ರತಿದಿನವೂ ತೆರೆದಿರುತ್ತದೆ। ಸಮಯ ಬೆಳಿಗ್ಗೆ 8ರಿಂದ ಸಂಜೆ ಗಂಟೆ 8। ಬನ್ನಿ ಮನಕೊಪ್ಪುವ ಬಟ್ಟೆ ಖರೀದಿಸಿ, ಈ ವರ್ಷದ ದೀಪಾವಳಿಯನ್ನ ಕಾವೇರಿ ಗವರ್ನಮೆಂಟ್ಸ್ನೊಂದಿಗೆ ಸಂಭ್ರಮಿಸಿ। ಶ್ರೀರಾಮಪೇಟೆ ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ। ದೂರವಾಣಿ 08257231969। ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ। ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪಿಸಿರುವ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಆಹ್ವಾನಿಸಲಾಯಿತು। ನವೆಂಬರ್ 19ರಂದು ನಿಗದಿಪಡಿಸಿದ ದಿನಾಂಕವನ್ನು ಮುಖ್ಯಮಂತ್ರಿಯವರು ಬಹುತೇಕ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ। ಈ ಸಂದರ್ಭದಲ್ಲಿ ಸಮಿತಿಯ ಗೌರವ ಸಲಹೆಗಾರ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಗೌರವಾನ್ವಿತ ಸದಸ್ಯ ಭಾಸ್ಕರ್ ದೇವಸ್ಯ, ಅಕ್ಷಯ್ ಕುರುಂಜಿ, ಸಮಿತಿಯ ಬೆಂಗಳೂರು ಮಡಿಕೇರಿ ಪ್ರಧಾನ ಸಂಚಾಲಕ ತೇನನ ರಾಜೇಶ್ ಸೋಮಣ್ಣ, ಸಮಿತಿ ಅಧ್ಯಕ್ಷ ಕಿರಣ್ ಬುಡ್ಲೆಗುತ್ತು, ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಪುತಿಲ್ಲ, ರಜತ್ ಅಡ್ಕಾರ್ ಉಪಸ್ಥಿತರಿದ್ದರು। ಆರಂತೋಡಿನಲ್ಲಿ ಕ್ರೀಡೆಯನ್ನು ಆಯೋಜಿಸಿ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಲು ಪ್ರೋತ್ಸಾಹ ನೀಡುತ್ತಿರುವ ಆರಂತೋಡು ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇತ್ತೀಚೆಗೆ ನೋಂದಾವಣೆಗೊಂಡು ಅಸ್ತಿತ್ವಕ್ಕೆ ಬರಲಾಯಿತು. ಅಧ್ಯಕ್ಷರಾಗಿ ಶರವು ಆರಂತೋಡು, ಉಪಾಧ್ಯಕ್ಷರಾಗಿ ತಾಜುದ್ದೀನ್ ಆರಂತೋಡು, ಪ್ರಧಾನ ಕಾರ್ಯದರ್ಶಿ ಫಯಾಜ್ ಪಟೇಲ್, ಕೋಶಾಧಿಕಾರಿ ಆಶಿಕ್ ಕುಕುಂಬಳ, ಜೊತೆ ಕಾರ್ಯದರ್ಶಿಯಾಗಿ ಮುಹಿನ್, ಸಮಿತಿ ಸದಸ್ಯರಾಗಿ ನೌಫಲ್, ಕಬೀರ್, ಮುನೀರ್ ಸೇರಿದಂತೆ 11 ಮಂದಿಯನ್ನು ಆಯ್ಕೆ ಮಾಡಲಾಯಿತು. ಸುಳ್ಯ ಮೊಗರ್ಪಣೆ ಹೆಚ್ಐಜೆ ಕಮಿಟಿ ಆಶ್ರಯದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನೂರುಲ್ ಇಸ್ಲಾಂ ಮದ್ರಸ ವಿದ್ಯಾರ್ಥಿಗಳ ಮಿಲಾದ್ ಫೆಸ್ಟ್ಗೆ ಚಾಲನೆ ನೀಡಲಾಯಿತು. ಮೊಗರ್ಪಣೆ ಮಾಮಿಲಿ ದರ್ಗಾದಲ್ಲಿ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಮಾತ್ ಕಮಿಟಿ ಅಧ್ಯಕ್ಷ ಹಾಜಿ ಇಬ್ರಾಹಿಂ ಸೀಫುಡ್ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಳೀಯ ಮದ್ರೆಸ್ ಹಾಫಿಲ್ ಸೌಕತ್ ಆಲಿಸ ಕಾಫಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಪಂಜದ ಕೃಷ್ಣನಗರದಲ್ಲಿರುವ ತೊಂಡಚ್ಚನ್ ಇಂಡಸ್ಟ್ರೀಸ್ನಲ್ಲಿ ಆಯುಧ ಪೂಜೆ ಜರುಗಿತು. ಈ ವೇಳೆ ಸೆರಾ ಸ್ಯಾನಿಟರಿ ಉದ್ಘಾಟನೆಯನ್ನು ತೆಂಗಿನಕಾಯಿ ಒಡೆದು ಪೈಂದೋಡಿ ಸುಬ್ರಾಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ವಿಷ್ಣು ಪೈಂದೋಡಿ ಉದ್ಘಾಟಿಸಿದರು. ಇಂಡಸ್ಟ್ರೀಸ್ ಮಾಲಕ ಮನು ಎಂ, ಶ್ರೀಮತಿ ಆಶಾ, ಪಂಚಾಯತ್ ಸದಸ್ಯ ನಾರಾಯಣ ಕೃಷ್ಣನಗರ, ದೇವಾಲಯದ ಮಾಜಿ ಆಡಳಿತಾಧಿಕಾರಿ ಡಾಕ್ಟರ್ ದೇವಪ್ರಸಾದ್ ಕಾನತೂರು, ಪಂಜಾಬ್ ವನಿತಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ಪುಷ್ಪಾಡಿ ಪ್ರಸಾದ್ ಕಾನತೂರು, ಮೋಹನ್ ಕೃಷ್ಣನಗರ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನೆಲ್ಲೂರು ಕೆಂಬ್ರಾಜೆ ಗ್ರಾಮ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ಆಗಿ ನಿವೃತ್ತಿಗೊಂಡ ನಾರಾಯಣ ನಾಯ್ಕಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಅಕ್ಟೋಬರ್ 7ರಂದು ಪಂಚಾಯತ್ ಸಭಾವನದಲ್ಲಿ ಅಧ್ಯಕ್ಷೆ ಶೀಲಾವತಿ ಬಳ್ಳಾಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಾರಾಯಣ ನಾಯ್ಕರವರನ್ನು ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು. ನೆಲ್ಲೂರು ಕೆಂಬ್ರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ವಿಷ್ಣು ಭಟ್ ಮೂಲೆತೊಟ್ಟ, ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗನ್ನಾಥ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂತೋಷ್ ನಾರಾಯಣ ಕಜೆ, ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಾದ ದಿವಾಕರ ನಾಯ್ಕ ಎರಮೆಟ್ಟಿ, ರಾಧಾ ಕಿಲಾರ್ ಕಜೆ, ಶುಭಕರ ನಾಯ್ಕ, ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೂಲತಃ ಪೆರಾಜೆಯ ಕುಂಬಳಚೇರಿಯವರಾಗಿದ್ದು ಪ್ರಸ್ತುತ ಪುತ್ತೂರು ನಿವಾಸಿಯಾಗಿರುವ ಸದಾಶಿವ ಆಚಾರ್ಯವರ ಧರ್ಮಪತ್ನಿ ಶ್ರೀಮತಿ ನಾಗಲಕ್ಷ್ಮಿ ಆಚಾರ್ಯ ಇವರು ಅಲ್ಪಕಾಲದ ಅಸೌಖ್ಯದಿಂದ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಇವರ ಪತಿ ಸದಾಶಿವ ಆಚಾರ್ಯ, ಪುತ್ರರಾದ ತೀರ್ಥರಾಮ ಆಚಾರ್ಯ, ವೆಂಕಟೇಶ ಆಚಾರ್ಯ, ಪುತ್ರಿಯರಾದ ಶ್ರೀಮತಿ ಆಶಾ ವಾಮನ ಆಚಾರ್ಯ, ಶ್ರೀಮತಿ ನಿರ್ಮಲ ದಿವ್ಯರಾಜ್ ಆಚಾರ್ಯ ಅಳಿಂದರನ್ನು, ಮೊಮ್ಮಕ್ಕಳನ್ನು, ಬಂಧುಗಳನ್ನು ಅಗಲಿದ್ದಾರೆ. ಮಾರ್ಕಂಜೆ ಗ್ರಾಮದ ಚೀಮಾಡು ನರೇಂದ್ರ ಎಂಬುವರು ಅಲ್ಪಕಾಲದ ಅಸೌಖ್ಯದಿಂದ ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ, ಇಬ್ಬರು ಪುತ್ರರು, ಸಹೋದರರು, ಸಹೋದರಿಯರನ್ನು ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ. ದೇವರಕಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸೇವಾ ಟ್ರಸ್ಟ್ ಸಮಿತಿ ಸದಸ್ಯ ಚಿನ್ನಪ್ಪಗೌಡ ಆಲೇಕಿ ನಿಧನರಾಗಿದ್ದಾರೆ. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ, ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳನ್ನು ಹಾಗೂ ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಹಾಗೂ ಕುಟುಂಬಸ್ಥರನ್ನು ಅಗಲಿದ್ದಾರೆ. ಇದು ಇವತ್ತಿನ ಸಮಗ್ರ ವರದಿಗಳು. ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್. ನಮಸ್ಕಾರ.